ತಾವೇನೀಗ ಪ್ರಶ್ನೆ ಕೇಳಿದಾರಲ್ಲ, ನಾನು ಈ ಚುನಾವಣೆ ಕಣದಿಂದ ಏಕೆ ಹಿಂಸರ್ದಿರ್ತೇನೆ ಅಂತೇಳಿ. ನಾನು ನನ್ನ ಹತ್ರ ಇರೋ ಪ್ರಕರಣಗಳ ಸಿಕ್ಕಾಪಟ್ಟೆ ಪ್ರಕರಣಗಳು ಇರೋದ್ರಿಂದ, ಹಾಗೂ ನನ್ನ ಹಿತೈಷಿಗಳು ಸ್ನೇಹಿತರು ಈ ಸಲ ಚುನಾವಣೆ ಬೇಡ, ಈ ಪ್ರಕರಣಗಳೆಲ್ಲ ಹೊರತು ಬೀಳ್ತದೆ ಬೇಡ ಅಂದ ಕಾರಣಕ್ಕಾಗಿ ಈ ಚುನಾವಣೆಯನ್ನು ಹಿಂಸರ್ತೇನೆ. ಮತ್ತೊಂದು ತಾವು ಪ್ರಶ್ನೆ ಕೇಳಿದ್ರಿ, ನನ್ನ ಮೇಲೆ ಯಾರೇ ಒತ್ತಡದು ಇರ್ತೈತೇನ ಅಂತ ಹೇಳಿ, ಯಾವುದೇ ಅಭ್ಯರ್ಥಿಗಳಿಂದ ಮೇಲೆ ಏನ್ರಿ ಒತ್ತಡದು ಮಾಡಿ ಅದು ತಗ್ಸಿರ್ತಾರಂತೆ. ಅದು ನನ್ನ ಮೇಲೆ ಇಲ್ಲಿಸ್ ಮಟ್ಟ ಯಾರು ಯಾವ್ದು ಒತ್ತಡ ಮಾಡಿರಂಗಿಲ್ಲ, ನನಗೆ ಯಾರು ಕಾಂಟ್ಯಾಕ್ಟ್ ಮಾಡಿರಂಗಿಲ್ಲ. ಮತ್ತು ನಾ ಸುಮಾರು 15 ವರ್ಷಗಳಿಂದ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡ್ತಾನು, ಇವ್ರು ಯಾರಿಗೆ ಒತ್ತಡಕ್ಕೆ ಅದು ಮಾಡದನ್ನೇ ತೆಗೆಯುವಂಥ ಪರಿಸ್ಥಿತಿ ಏನು ಇರಂಗಿಲ್ಲ. ಆ ಕಾರಣಕ್ಕೆ ನನ್ನ ಮೇಲೆ ಏನು ಒತ್ತಡ ಇಲ್ಲ, ನಮ್ಮ ವೈಯಕ್ತಿಕವಾದ ಕಾರಣ ಹಾಗೂ ನಮ್ಮ ಹಿತೈಷಿಗಳ ಹೇಳಿಕೆ ಮೇರೆಗೆ ನಾ ಹಿಂತೆಗೆದಿರ್ತಾನೆ, ಹೊರತಾಗಿ ಬೇರೆ ಯಾವುದೋ ಒತ್ತಡ ಇರಂಗಿಲ್ಲ. ಮತ್ತು ತಾವು ಮತ್ತೊಂದು ಪ್ರಶ್ನೆ ಕೇಳಿದರೆ, ತಾವು ಯಾರಿಗೆ ಬೆಂಬಲ ಸೂಚಿಸ್ತಾರೆ? ಇಲ್ಲಿ ಇಲ್ಲಿವರೆಗೆ ನಾವು ಯಾರಿಗೂ ಬೆಂಬಲ ಸೂಚಿಸಿರಂಗಿಲ್ಲ. ಮತ್ತು ಈಗಾಗಲೇ ನಮ್ಮ ಹಿತೈಷಿಗಳು, ನಮ್ಮ ಸ್ನೇಹಿತರು, ವಕೀಲರು ನಮ್ಮ ಜೊತೆ ಚರ್ಚೆ ಮಾಡಿರ್ತಾರೋ, ಅವ್ರು ಏನು ಇರ್ತಾರೆ, ಯಾರೇ ಬೆಂಬಲ ಸೂಚಿಸೋದನ್ನು ಕೇಳ, ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಐತಿ, ತಾವು ತಮ್ಮ ಇಚ್ಛೆ ಬಂದವರಿಗೆ ತಾವು ಮತದಾನ ಮಾಡ್ರಿ, ಮತ್ತು ನಾನು ಇತ್ತಾಗ ನನಗೆ ನೀವು ಸಹಕಾರ ನಡೀತೀರಿ, ಆದರೆ ಯಾರೇ ನಾವು ಒಬ್ಬರಿಗೆ ಸಪೋರ್ಟ್ ಮಾಡುವಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ, ನಾವು ಯಾರಿಗೇ ರೀತಿ ನಾವು ಬೆಂಬಲವನ್ನು ಸೂಚಿಸಿರಂಗಿಲ್ಲ. ಮತ್ತು ಈ ಮೂಲಕ ತಾವು ಹೇಳಬೇಕು ಅಂದರೆ, ತಾವು ಎಲ್ಲರೂ 10ನೇ ತಾರೀಕು ಎಲ್ಲರೂ ಮತದಾನ ಮಾಡಿರಿ, ಒಳ್ಳೆಯ ವ್ಯಕ್ತಿಗೆ ಮತ ನೀಡ್ರಿ, ಮತ್ತು ಮತದಾನವನ್ನು ಕಡ್ಡಾಯ ಮಾಡಿರ್ತೇಳಿ ಈ ಮೂಲಕ ತಮಗೆ ಹೇಳಕ್ಕೆ ಇಚ್ಛಪಡ್ತೀನಿ.